ಈ ಎರಡು ದುಷ್ಟ ಗ್ರಹಗಳ ನಡುವೆ ಉಳಿದ ಏಳು ಗ್ರಹಗಳು ಬಂದಾಗ ಕಾಳಸರ್ಪದೋಷ ಎಂಬ ಒಂದು ಗ್ರಹದೋಷ ಬರುತ್ತದೆ. ಜಾತಕದಲ್ಲಿ ಎಷ್ಟೇ ಅದೃಷ್ಟ ಯೋಗಗಳಿದ್ದರೂ ಕಾಳಸರ್ಪದೋಷ ಇದ್ದರೆ ಈ ಅದೃಷ್ಟ ಯೋಗಗಳ ಫಲ ಸಿಗುವುದಿಲ್ಲ ಎನ್ನುತ್ತದೆ ಜ್ಯೋತಿಷ್ಯ. ಇದರಲ್ಲಿ ರಾಹುವು ಸರ್ಪದ ಮುಖ್ಯಸ್ಥ, ಕೇತು ಆ ಸರ್ಪದ ಬಾಲ ಇದ್ದಂತೆ. ಹಾಗಾಗಿ ಕಾಳಸರ್ಪದೋಷದಿಂದಾಗಿ ಉತ್ತಮ ಯೋಗಗಳಿಗೂ ಭಂಗ ಉಂಟಾಗುತ್ತದೆ. ನಮ್ಮ ಜಾತಕದಲ್ಲಿ ರೂಪುಗೊಳ್ಳುವ ಕೆಲವೊಂದು ದೋಷಗಳು ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ತರುತ್ತದೆ. ಇಂತಹ ದೋಷಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ದೋಷ ಕಾಳಸರ್ಪದೋಷ. ಇದು ಹೇಗೆ ರೂಪುಗೊಳ್ಳುತ್ತದೆ, ಇದರ ಪರಿಣಾಮ ಮತ್ತು ಪರಿಹಾರ ಕ್ರಮಗಳ ಕುರಿತು ತಿಳಿಯುವ ಮೊದಲು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಗ್ರಹಗಳಿಂದ ಉಂಟಾಗುವ ದೋಷಗಳಲ್ಲಿ ಹಲವು ವಿಧಗಳಿವೆ. ಅವುಗಳಲ್ಲಿ ಕಾಳಸರ್ಪದೋಷವೂ ಒಂದು. ಎಲ್ಲ ಏಳು ಗ್ರಹಗಳು ರಾಹು ಮತ್ತು ಕೇತುಗಳ ನಡುವೆ ಕಂಡುಬಂದರೆ ಅದು ಸಂಪೂರ್ಣ ಕಾಳಸರ್ಪದೋಷವನ್ನು ಉಂಟು ಮಾಡುತ್ತದೆ. ಮತ್ತು ಏಳು ಗ್ರಹಗಳಲ್ಲಿ ಒಂದು ಅಕ್ಷದ ಹೊರಗೆ ಕಂಡುಬಂದರೂ ಸಹ ಕಾಳಸರ್ಪದೋಷವು ಭಾಗಶಃ ಮತ್ತು ಹಿಂದಿನಂತೆ ತೀವ್ರವಾಗಿರುವುದಿಲ್ಲ. ಕಾಳಸರ್ಪದೋಷದ ಕೆಲವು ಸಾಮಾನ್ಯ ಪರಿಣಾಮಗಳೆಂದರೆ ಜೀವನದಲ್ಲಿ ಅನೇಕ ಅಡೆತಡೆಗಳು, ಶಾಂತಿಯ ಕೊರತೆ, ಆತ್ಮವಿಶ್ವಾಸದ ಕೊರತೆ, ಆರೋಗ್ಯ ಸಮಸ್ಯೆಗಳು ಮತ್ತು ಜೀವನವನ್ನು ಕಡಿಮೆಗೊಳಿಸುವುದು, ಬಡತನ, ಉದ್ಯೋಗ ಮತ್ತು ವ್ಯಾಪಾರದ ನಷ್ಟ, ಉದ್ವಿಗ್ನತೆ ಮತ್ತು ಆತಂಕ, ಸ್ನೇಹಿತರಿಂದ ದ್ರೋಹ, ಜಗಳಗಳು, ಕುಟುಂಬ ಮತ್ತು ಸ್ನೇಹಿತರು ಮತ್ತು ಸಂಬಂಧಿಕರಿಂದ ಕಡಿಮೆ ಬೆಂಬಲ ಇರುವುದು. ಕಾಳಸರ್ಪದೋಷದ ಪರಿಣಾಮ ಹೀಗಿವೆ. ಕಾಳಸರ್ಪದೋಷದ ಫಲಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ವಿಭಿನ್ನವಾಗಿರುತ್ತವೆ. ಈ ದೋಷವು ವ್ಯಕ್ತಿಯ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎನ್ನುವುದು ಅದೃಷ್ಟ ಹಾಗೂ ಜಾತಕದ ಇತರ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಜಾತಕದಲ್ಲಿ ರಾಜಯೋಗ ಮತ್ತು ಕುಂಡಲಿಯಲ್ಲಿ ಎರಡು ಅಥವಾ ಹೆಚ್ಚಿನ ಗ್ರಹಗಳ ಶುಭಸ್ಥಾನ ಉಲ್ಬಣವು ಕಾಳಸರ್ಪದೋಷದ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ. ಅಂತಹ ಸಂದರ್ಭಗಳಲ್ಲಿ ಕಾಳಸರ್ಪದೋಷದ ಪ್ರಭಾವವು ರಾಹು ಮತ್ತು ಕೇತುಗಳ ಪೀಡಿತ ಅವಧಿಯಲ್ಲಿ ಮಾತ್ರ ಹೆಚ್ಚು ಸ್ಪಷ್ಟವಾಗಿರುತ್ತದೆ. ಕಾಳಸರ್ಪದೋಷಕ್ಕೆ ಪರಿಹಾರಗಳು. ಹೆಚ್ಚಿನ ಜನರು ಕಾಳಸರ್ಪದೋಷಕ್ಕೆ ಹೆದರುತ್ತಾರೆಯಾದರೂ ಇದು ಗಾಬರಿಗೊಳ್ಳುವ ವಿಷಯವಲ್ಲ. ಜ್ಯೋತಿಷ್ಯವು ಯಾವಾಗಲೂ ಕಾಳಸರ್ಪದೋಷದ ಪರಿಣಾಮಗಳನ್ನು ಕಡಿಮೆ ಮಾಡಲು ಕೆಲವು ಸುಲಭ ಮತ್ತು ಹೆಚ್ಚು ಪ್ರಯೋಜನಕಾರಿ ಪರಿಹಾರಗಳನ್ನು ಸೂಚಿಸುತ್ತದೆ. ಕಾಳಸರ್ಪದೋಷಕ್ಕೆ ಕೆಲವು ಅತ್ಯಂತ ಪರಿಣಾಮಕಾರಿ ಪರಿಹಾರಗಳು ಇಲ್ಲಿವೆ. ಕಾಳಸರ್ಪದೋಷ ನಿವಾರಣಾ ಪೂಜೆ. ರಾಹುಗ್ರಹವನ್ನು ಶಮನಗೊಳಿಸಲು ಮತ್ತು ಕಾಳಸರ್ಪದೋಷದ ತೀವ್ರತೆಯನ್ನು ಕಡಿಮೆ ಮಾಡಲು ವಿಶೇಷ ಪೂಜೆ ಇದೆ. ತ್ರಯಂಬಕೇಶ್ವರ ಮತ್ತು ಕಾಳಹಸ್ತಿ ದೇವಸ್ಥಾನಗಳಲ್ಲಿ ಈ ಪೂಜೆಯನ್ನು ವಿಶೇಷವಾಗಿ ನಡೆಸಲಾಗುತ್ತದೆ. ಇಲ್ಲಿರುವ ದೇವಾಲಯದ ಪೂಜಾರಿಗಳು ಈ ದೇವಾಲಯಗಳಲ್ಲಿ ಈ ಪೂಜೆಗಳನ್ನು ಮಾಡಬಹುದು ಮತ್ತು ಅವರ ಮೂಲಕ ಪ್ರಮುಖ ಪರಿಹಾರವನ್ನು ಸಾಧಿಸಲು ನಿಮಗೆ ಸಹಾಯವಾಗಬಹುದು. ಕೆಲವು ಶಕ್ತಿಯುತ ಮಂತ್ರಗಳನ್ನು ಪಠಿಸಿ. ಕಾಳಸರ್ಪದೋಷದಿಂದ ಪ್ರಭಾವಿತರಾದವರು ಮಹಾಮೃತ್ಯುಂಜಯ ಮಂತ್ರ, ಶ್ರೀ ಸರ್ಪ ಸೂಕ್ತ, ವಿಷ್ಣು ಪಂಚಾಕ್ಷರಿ ಮಂತ್ರ ಮತ್ತು ಸರ್ಪ ಮಂತ್ರ ಸೇರಿದಂತೆ ಇತರ ಮಂತ್ರಗಳನ್ನು ಪಠಿಸಬಹುದು. ಧ್ಯಾನ ಮಾಡಿ. ಕಾಳಸರ್ಪದೋಷ ಸಂಭವಿಸುವ ಸಮಯದಲ್ಲಿ ಮೊದಲ ಐದನೇ ಮತ್ತು ಒಂಬತ್ತನೇ ಮನೆಗಳ ಅಧಿಪತಿಗಳು ದುಷ್ಟ ಮನೆಗಳನ್ನು ಆಳ್ವಿಕೆ ಮಾಡದಿದ್ದರೆ ನೀವು ವಿಶೇಷ ಪೂಜೆ ಮತ್ತು ಪೂಜೆಯೊಂದಿಗೆ ಅವರನ್ನು ಬಲಪಡಿಸಬೇಕು. ಅವರ ಆಶೀರ್ವಾದವನ್ನು ಗೆಲ್ಲುವ ಕೆಲವು ಕಠಿಣ ಚಟುವಟಿಕೆಗಳೆಂದರೆ ರಾಮೇಶ್ವರಂಗೆ ತೀರ್ಥಯಾತ್ರೆ ಮತ್ತು ಅಲ್ಲಿನ ನೀರಿನಲ್ಲಿ ಪವಿತ್ರ ಸ್ನಾನ, ಪೂರ್ವಜರ ಪೂಜೆಯನ್ನು ಮಾಡುವುದು ಮತ್ತು ನೈವೇದ್ಯಗಳ ಮೂಲಕ ಅವರನ್ನು ಸಂತೋಷಪಡಿಸುವುದು ಮತ್ತು ಅಗತ್ಯವಿರುವವರಿಗೆ ದಾನವಾಗಿ ಆಹಾರವನ್ನು ನೀಡುವುದು. ಸರ್ಪರಾಜ ಪೂಜೆ ಮಾಡಿ. ನೀವು ಖರೀದಿಸಬಹುದಾದ ಗಾತ್ರದ ಐದು ತಲೆಯ ಸರ್ಪದ ಲೋಹ ಅಥವಾ ಬೆಳ್ಳಿಯ ಬಿಂಬವನ್ನು ಖರೀದಿಸಿ ಮತ್ತು ಅದನ್ನು ನಿಮ್ಮ ಮನೆಯ ಬಲಿಪೀಠದಲ್ಲಿ ಸ್ಥಾಪಿಸಿ. ಇದನ್ನು ಅಕ್ಕಿಯ ಮೇಲೆ ಇರಿಸಿ ಮತ್ತು ದೇವರನ್ನು ಮೆಚ್ಚಿಸಲು ಅರಿಶಿನ ಲೇಪವನ್ನು ಸಹ ಅರ್ಪಿಸಿ. ಹಾವು ಅಥವಾ ಸರೀಸೃಪಗಳನ್ನು ನೋಯಿಸುವುದನ್ನು ಎಂದಿಗೂ ಮಾಡಬೇಡಿ. ರತ್ನವನ್ನು ಧರಿಸಿ. ಬೆಳ್ಳಿಯ ಉಂಗುರದಲ್ಲಿ ಅಳವಡಿಸಲಾದ ಗೋಮೇದ ಅಥವಾ ವೈಡೂರ್ಯವನ್ನು ಧರಿಸುವುದು ಕಾಳಸರ್ಪದೋಷಕ್ಕೆ ಸುಲಭವಾದ ಪರಿಹಾರಗಳಲ್ಲಿ ಒಂದಾಗಿದೆ. ಈ ಉಂಗುರವನ್ನು ಮಧ್ಯದ ಬೆರಳಿಗೆ ಧರಿಸಬೇಕು.